ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಚ್ ಎ ಎಲ್ ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇರ್ತಾರೆ. ಎಚ್ ಎ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ, ಇದು ನವರತ್ನ ಕಂಪನಿ ಆಗಿರುತ್ತೆ. ಸೊ ಇದರದ್ದು ಶಾಖೆ ನಮ್ಮ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಈಗ ರೀಸೆಂಟ್ ಆಗಿ ಓಪನ್ ಆಗಿತ್ತು. ಸೊ ಇಲ್ಲಿ ನೇಮಕಾತಿನ ಮಾಡ್ಕೊಳ್ತಾ ಇರ್ತಾರೆ. ಸ್ಯಾಲ್ರಿ ಬಂದು 45,000 ಇರುತ್ತೆ ಮೊದಲ ತಿಂಗಳೇನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಈ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್, ವಯೋಮಿತಿ ಮತ್ತೆ ಅರ್ಜಿ ಸಲ್ಲಿಸೋ ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ನಮ್ಮ ಎಚ್ ಎ ಎಲ್ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಟೆನ್ಯೂರ್ ಬೇಸಿಸು, ಇವ್ರು ತಗೊಳ್ಳೋದೇ 4 ವರ್ಷ ಟೆನ್ಯೂರ್ ಅಂತ ತೊಗೊತಾರೆ. ಇದು ಮತ್ತೆ 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 4 ವರ್ಷ ಅಂತ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ 4 ವರ್ಷ ಆದ ತಕ್ಷಣ ಏನೋ ನಿಮ್ಮನ್ನ ರಿಮೂವ್ ಮಾಡೋದಿಲ್ಲ. ಸೊ ಹಾಗಿದ್ರೆ ಈ ಒಂದು ಕುರಿತು, ಸೊ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಮೊದಲಿಗೆ ಫಿಟ್ಟರ್ ಅಂತ 27 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಐ ಟಿ ಐನ ಮಾಡಿರಬೇಕು, ಎನ್ ಸಿ ಟಿ ವಿ ಟಿ ಅಥವಾ ಎನ್ ಎ ಸಿ ಇದ್ರೂ ಕೂಡ ನಡೆಯುತ್ತೆ. ಇನ್ನು ಎಲೆಕ್ಟ್ರಿಷಿಯನ್ಗೆ 10 ಹುದ್ದೆಗಳಿರುತ್ತೆ. ಸ್ಟೋರ್ ಕ್ಲರಿಕರ್ ಕಮರ್ಷಿಯಲ್ ಅಸಿಸ್ಟೆಂಟ್ ಅಂತ ಇದಕ್ಕೆ 3 ಹುದ್ದೆಗಳಿರುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಎನಿ ಡಿಗ್ರಿ BA BSc BCOM ಆಗಿದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಜೊತೆಗೆ ನಿಮಗೆ ಟೈಪಿಂಗ್ ನಾಲೆಡ್ಜು ಅಥವಾ ಸ್ಟೆನೋಗ್ರಫಿ ಆಪರೇಷನ್ ನಾಲೆಡ್ಜು ಇರಬೇಕಾಗುತ್ತೆ. ಅಂದರೆ ಕಂಪ್ಯೂಟರ್ ಆಪರೇಟರ್ ಮಾಡೋಕ್ಕಾದರೆ ಸಾಕಾಗುತ್ತೆ. ಸೊ ಎನಿ ಡಿಗ್ರಿ ಅಂದರೆ 10ನೇ ತರಗತಿ ಆದ ನಂತರ 2 ವರ್ಷ ಪಿ ಯು ಸಿ ಮಾಡಿ ನಂತರ 3 ವರ್ಷ ಡಿಗ್ರಿನ ಕಂಪ್ಲೀಟ್ ಮಾಡಿರೋಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಈ ಮೇಲಿನ 2 ಹುದ್ದೆಗಳಿಗೆ ಐ ಟಿ ಐನಲ್ಲಿ ಫಿಟ್ಟರ್ ಮತ್ತು ಐ ಟಿ ಐನಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ನಂತರ ಅಕೌಂಟ್ಸ್ ಅಂತ 2 ಹುದ್ದೆಗಳಿರುತ್ತೆ. ಇದಕ್ಕೆ ನೀವು ಬಿ ಕಾಮ್ ಮಾಡಿರೋರು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಸಿವಿಲ್ ಅಂತ 1 ಹುದ್ದೆಗಳ ಕಾರ್ಯ ಇರುತ್ತೆ. ಡಿಪ್ಲೊಮದಲ್ಲಿ ಸಿವಿಲ್ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಟೆಕ್ನಿಷಿಯನ್ನು ಎಲೆಕ್ಟ್ರಿಕಲ್ ಅಂತ ಇದೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಡಿಪ್ಲೊಮದಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಇಸಿ ಮತ್ತು ಇನ್ಸ್ಟ್ರೂಮೆಂಟೇಷನ್ ಇಷ್ಟು ಮಾಡಿರೋಂಥವ್ರು ಯಾರು ಬೇಕಿದ್ರು ಅರ್ಜಿನ ಸಲ್ಲಿಸ್ಬೋದು. ಹುದ್ದೆಗಳ ಸಂಖ್ಯೆ 11 ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರ, ನಂತರ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಅಂತ 2 ಹುದ್ದೆಗಳಿರುತ್ತೆ. ಡಿಪ್ಲೊಮದಲ್ಲಿ ಮೆಕ್ಯಾನಿಕಲ್ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಅಸಿಸ್ಟೆಂಟ್ ಅಂತ, ಅಸಿಸ್ಟೆಂಟ್ ಐ ಟಿ ಅಂತ ಇದೆ. ಇದಕ್ಕೆ ಡಿಪ್ಲೊಮಾ ಇಂಜಿನಿಯರಿಂಗ್ನಲ್ಲಿ ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಹುದ್ದೆಗಳ ಸಂಖ್ಯೆ 2 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ. ಇನ್ನು ಕ್ವಾಲಿಫಿಕೇಶನ್ ತಕ್ಕಂಗೆ ನಾನು ಆಗಲೇ ಹೇಳಿದ್ದೀನಿ, ಐ ಟಿ ಐ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು, ಡಿಪ್ಲೊಮಾ ಮಾಡಿರೋರು ಸಲ್ಲಿಸ್ಬೋದು ಅಥವಾ ಡಿಗ್ರಿ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಸ್ನೇಹಿತರೇನ, ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ಮು ನಿಮ್ಮೆಲ್ಲರಿಗೂ 18 ವರ್ಷ ಆಗಿರಲೇಬೇಕು, ಇದು ಮಿನಿಮಮ್ಮು. ಇನ್ನು ಜನರಲ್ ಕ್ಯಾಟಗರಿ ಅವ್ರಿಗೆ 18 ರಿಂದ 28 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಅದೇ ಯು ಆರ್ಗೆ 28 ವರ್ಷ. ಇನ್ನು ಓ ಬಿ ಸಿಯವ್ರಿಗಾದರೆ +3 ಇಯರ್ಸ್ ಕೊಟ್ಟಿರ್ತಾರೆ, ಅಂದರೆ 31 ವರ್ಷ. ಇನ್ನು ಎಸ್ ಸಿ ಎಸ್ ಟಿ ಆದರೆ +5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಅಂದರೆ 33 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ನೀವಿಲ್ಲಿ ಎಲಿಜಿಬಲ್ ಇರ್ತೀರಾ. ಸ್ನೇಹಿತರೆ, ಇನ್ನು ಪ್ಲೇಸ್ ಆಫ್ ಪೋಸ್ಟಿಂಗು ನಾನು ಆವಾಗಲೇ ಹೇಳಿದೆ, ಎಚ್ ಎಲ್ ಅಲ್ಲಿ ಇರೋಂಥದ್ದು ಗುಬ್ಬಿ ತಾಲೂಕಲ್ಲಿ ಮತ್ತು ತುಮಕೂರು ಡಿಸ್ಟಿಕಲ್ಲಿ ಓಪನ್ ಆಗಿರುತ್ತೆ. ಸದ್ಯಕ್ಕೆ ನಿಮಗೆ ಅಲ್ಲಿಗೆ ತುಮಕೂರಿನಲ್ಲೇ ಪೋಸ್ಟಿಂಗ್ಸ್ ಇರುತ್ತೆ. ನೀವು ನೋಡ್ಬೋದು ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ತುಮಕೂರು ಕರ್ನಾಟಕ, ಇಲ್ಲೇ ಪೋಸ್ಟಿಂಗ್ ಇರುತ್ತೆ. ಸೊ ಇನ್ನು ಡಿವಿಷನಲ್ಲಿ ಎಲ್ಲಾದರೂ ವೇಕೆನ್ಸಿ ಖಾಲಿ ಇದ್ದರೆ ಅಲ್ಲಿ ಇಲ್ಲಿ ಬೆಂಗಳೂರಿಗಾದರೂ ಪೋಸ್ಟಿಂಗ್ ಮಾಡ್ಬೋದು ಅಥವಾ ಲಕ್ನೋಗಾದರೂ ಪೋಸ್ಟಿಂಗ್ ಮಾಡ್ಬೋದು. ಸೊ ಅಲ್ಲಿ ರಿಲೇಟೆಡು. ಸೊ ಸದ್ಯಕ್ಕೆ ನಿಮಗೆ ಪೋಸ್ಟಿಂಗು ನಮ್ಮ ತುಮಕೂರು ಗುಬ್ಬಿ ತಾಲೂಕಿಗೆ ಹೆಲಿಕಾಪ್ಟರ್ ಡಿವಿಷನ್ಗೆ ನಿಮಗೆ ಪೋಸ್ಟಿಂಗು ಆಗುತ್ತೆ. ಸ್ನೇಹಿತರೆ, ಸ್ಯಾಲ್ರಿ ನಾನು ಆವಾಗಲೇ ಹೇಳಿದ್ದೀನಿ, 45,000ಕ್ಕಿಂತನೂ ಜಾಸ್ತಿನೇ ನಿಮಗೆ ಇಲ್ಲಿ ಬರುತ್ತೆ. ಸೊ ಸ್ಟಾರ್ಟಿಂಗೇನೆ 50,000 ಹತ್ತತ್ರ, ಅಲ್ಲಿ ಎಚ್ ಆರ್ ಎ ಕಮ್ಮಿ ಇದೆ. ಸೊ 45,000 ಮೇಲೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸ್ಯಾಲ್ರಿ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀವು ಧೈರ್ಯವಾಗಿ, ಯಾರು ಇನ್ನೂ ಕೆಲಸ ಹುಡುಕ್ತಾ ಇದ್ದೀರಾ, ಕೆಲಸ ಸಿಕ್ಕಿಲ್ಲ ಅಥವಾ ಪ್ರೈವೇಟಲ್ಲಿ ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅವರೆಲ್ಲ ಧೈರ್ಯವಾಗಿ ಅರ್ಜಿನ ಸಲ್ಲಿಸಿ. ಇನ್ನು ಬೇರೆ ಕಡೆ ವರ್ಕ್ ಮಾಡ್ತಾ ಇರೋವಂಥವ್ರು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಥವಾ ಬೇರೆ ಡಿವಿಷನಲ್ಲಿ ವರ್ಕ್ ಮಾಡ್ತಾ ಇರೋವಂಥವ್ರು, ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿ ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಕ್ವಾಲಿಫಿಕೇಷನ್ನು ನಾನು ಆಗಲೇ ಹೇಳಿದ್ದೀನಿ. ಸೊ ಇದಕ್ಕೆ ತಕ್ಕಂತೆ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಏನೇನು ಕೇಳ್ತಾರೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಆ ಒಂದು ರಿಟರ್ನ್ ಟೆಸ್ಟಲ್ಲಿ ನೀವು ಮಿನಿಮಮ್ 60% ಅಗ್ರಿಗೇಟ್ನ ನೀವು ತೊಗೊಬೇಕು. ನೀವೇನಾದರೂ ಜನರಲ್ ಕ್ಯಾಟಗರಿ ಮತ್ತು ಓ ಬಿ ಸಿ ಕ್ಯಾಟಗರಿಲಿ ಬರ್ತೀನಿ ಅಂದರೆ ನೀವು 60% ಮಿನಿಮಮ್ 60% ಕಟ್ಆಫ್ ಪರ್ಸೆಂಟೇಜ್ನ ನೀವು ಇಲ್ಲಿ ತೊಗೊಳ್ಳೇಬೇಕಾಗತ್ತೆ. ಅದೇ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿಗೆ ಬಂದಿದ್ದರೆ ನಿಮಗೆ 50% ಎಬೋ ಪರ್ಸೆಂಟೇಜು ಇಲ್ಲಿ ಇರಬೇಕಾಗತ್ತೆ. ಸ್ನೇಹಿತರೆ, ಏನೋ ಸಿಲೆಬಸ್ ನೋಡೋದಾದರೆ ನಿಮಗೆ ಫಸ್ಟು ರಿಟರ್ನ್ ಟೆಸ್ಟ್ನ ಮಾಡ್ತಾರೆ. ರಿಟರ್ನ್ ಟೆಸ್ಟಲ್ಲಿ ಇದು 2.5 ಗಂಟೆ ಡ್ಯೂರೇಷನ್ಸ್ ಇರುತ್ತೆ. ಇದರಲ್ಲಿ 3 ಪಾರ್ಟ್ ಇರುತ್ತೆ. ಸೊ 2.5 ಗಂಟೆ ಡ್ಯೂರೇಷನ್ಸ್ ಇರುತ್ತೆ, 3 ಪಾರ್ಟ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ 1ನಲ್ಲಿ ನಿಮಗೆ 20 ಕ್ವಶನ್ಸ್ ಇರುತ್ತೆ. ಇದು ಜನರಲ್ ಅವೇರ್ನೆಸ್ಗೆ ರಿಲೇಟೆಡ್ ಆಗಿರುತ್ತೆ, ಜನರಲ್ ಅವೇರ್ನೆಸ್ಗೆ. ಪಾರ್ಟ್ 2ಗೆ 40 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷು ಮತ್ತು ರೀಸನಿಂಗಿಗೆ ಇರುತ್ತೆ, ಇಂಗ್ಲೀಷ್ ಮತ್ತು ರೀಸನಿಂಗ್ಗೆ ರಿಲೇಟಾಗಿ ಇರುತ್ತೆ. ಇನ್ನು ಪಾರ್ಟ್ 3 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸಲ್ಲಿ ನಿಮ್ಮ ಕನ್ಸರ್ನ್ ಡಿಸಿಪ್ಲಿನ್, ಅಂದರೆ ನಿಮ್ಮ ಟ್ರೇಡ್ ಯಾವುದು, ನಿಮ್ಮ ಬ್ರ್ಯಾಂಚ್ ಯಾವುದು, ಆ ಬ್ರ್ಯಾಂಚ್ಗೆ ಸಂಬಂಧಪಟ್ಟಂಗೆ ಇರುತ್ತೆ.
सो फस्ट पार्टू 20 मार्क्स सेकेंड पार्टू 40 मार्क्स सो कोने पार्टू 100 मार्क्स सब्जेक्ट वैज इत सो टोटल 160 मार्क्स निम्हे एक्सामेशन समय बंद एरूवरे गंटे निम्हे समय एरूवरे गंटे 160 मार्क्स एक्सामेशन बरी सो इदरली मेरिट बंदर इले सेलेक्शन मार्कोंतारे सो मिनिमम क्वालिफिकेशन मार्क्स 60% यूवर मत ओबीसी 50% एससी एसटी अवरिगे ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಪಾರ್ಟೆಂಟ್ ಡೇಟ್ಗಳು ಇಲ್ಲಿ ಇನ್ನೂ ಕೊಟ್ಟಿಲ್ಲ ಡಿಸ್ಕ್ಲೋಸ್ ಮಾಡಿಲ್ಲ ಇದು ವೆಬ್ಸೈಟಲ್ಲಿ ಕೂಡ ನಾನು ಚೆಕ್ ಮಾಡಿದ್ದೀನಿ ಅಪ್ಡೇಟ್ ಆಗಿಲ್ಲ ಇದು ಅಪ್ಡೇಟ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸದ್ಯಕ್ಕೆ ನೀವು ಏನು ಮಾಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಆದರೂ ನೀವು ಜಾಯ್ನ್ ಆಗಲೇಬೇಕಾಗತ್ತೆ ಸೊ ಈ ಥರ ನೋಟಿಫಿಕೇಶನ್ ಬಂದಾಗ ನಾನು ಡೈರೆಕ್ಟಾಗಿ ಹಾಕ್ತಾ ಇರ್ತೀನಿ ನಿಮಗೆ ಬೇಗ ಅಪ್ಡೇಟ್ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಎಸ್ ಜಿ ಕನ್ನಡ ಅನ್ನೋ ಒಂದು ಟೆಲಿಗ್ರಾಮ್ ಗ್ರೂಪ್ನ ಟೈಪ್ ಮಾಡ್ಕೊಂಡು ಜಾಯ್ನ್ ಆಗಿ ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕ್ನಾದರೂ ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ ಸದ್ಯಕ್ಕೆ ಇಷ್ಟನೇ ಮಾಹಿತಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸೊ ಧನ್ಯವಾದಗಳು ಸಿಗೋಣ ಮುಂದೆ ನೋಡಿದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್